ಯಾವ ಅಧಿಕಾರ ಹಂಚಿಕೆನೂ ಇಲ್ಲ, ಏನೂ ಇಲ್ಲ. ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ, ಖರ್ಗೆ ಸಾಹೇಬ್ರು ಏನ್ ಹೇಳ್ತಾರೆ, ಸೋನಿಯಾ ಗಾಂಧಿ ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಏನ್ ಹೇಳ್ತಾರೆ, ಅದೇ ನಮ್ದು. ಅದಕ್ಕೆ ಹೇಳ್ತಾ ಇದ್ದೀನಪ್ಪ, ಕಪ್ಪು ಅವರೇ ಮಾಡಿಕೊಳ್ಳಿ, ಕಪ್ಪೇನು ಟೊಪ್ಪೇನು ಮಾಡಿಕೊಳ್ಳಿ. ನೋಡಪ್ಪ, ನಾನು ಶ್ರಮ ಪಟ್ಟಿದ್ದೀನಿ, ನನಗೆ ಸೋನಿಯಾ ಗಾಂಧಿ ಅವರು ಅಧಿಕಾರ ಯಾವ ಕೊಟ್ರು, ದಿನೇಶ್ ಗುಂಡೂರಾಯರು ನನ್ನ ಕೈಯಲ್ಲಿ ಆಗಲ್ಲ ಅಂತ ವಾಲಂಟಿಯರ್ ರಿಸೈನ್ ಮಾಡ, ಸಿದ್ದರಾಮಯ್ಯ ಸಾಹೇಬರು ನಾನು ಬೈ ಎಲೆಕ್ಷನ್ ಆದಮೇಲೆ ನೈತಿಕವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಕೊಟ್ಟರು. ಆಗ ನನಗೆ ಈ ಜವಾಬ್ದಾರಿ ಕೊಟ್ಟರು. ನಾನು ಆವತ್ತಿಂದ ಮಲಗಿಲ್ಲ, ಮಲಗಕ್ಕೂ ಬಿಟ್ಟಿಲ್ಲ. ನಾನು ನನ್ನ ಪಕ್ಷಕ್ಕೆ ಏನು ಮಾಡಬೇಕು ಹೇಳಿದ್ದೀನಿ, ಏನು ಪಕ್ಷಕ್ಕೆ ಏನು ಮಾಡಬೇಕು ಮಾಡಿದ್ದೀನಿ. ಸೊ ಅದರಿಂದ ಈಗ ಯಾವ ಸಂದರ್ಭನೂ ಉದ್ಭವ ಆಗುವುದಿಲ್ಲ. ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ, ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಒಂದು ಉತ್ತಮವಾದಂಥ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಕೊಡ್ತಾರೆ.